ಕರ್ಫ್ಯೂ ವಿಧಿಸಿರುವುದು ಜನರಿಗೆ ಹೊಸ ಪ್ರಭೇದ ಹರಡದಂತೆ ಮಾಡಲು, ಜನರಲ್ಲಿ ಕೊರೋನಾ ಸೋಂಕು ಹರಡದಂತೆ ಒಂದು ಶಿಸ್ತು ಬರಲಿ ಅಂತ ಮಾಡಿದ್ದೇವೆ. ಅದೇನು ಲಾಕ್ಡೌನ್ ಅಲ್ಲ. ಆದಷ್ಟು ಜನರು ಎರಡು ದಿನ ಮನೆಯಲ್ಲಿ ಇದ್ದು ಮಾರ್ಗಸೂಚಿ ಪಾಲಿಸಿದರೆ ನಿಯಂತ್ರಣ ಆಗಬಹುದು ಎಂಬ ಕಾರಣಕ್ಕೆ ವಾರಾಂತ್ಯ ಕರ್ಫ್ಯೂ ಜಾರಿಗೊಳಿಸಿದ್ದೇವೆ. ಬೆಂಗಳೂರಿನಲ್ಲಿ 7.8 ಪಾಸಿಟಿವಿಟಿ ರೇಟ್ ಆಗಿದೆ. ಐದಾರು ಜಿಲ್ಲೆಗಳಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿಯಾಗಿದೆ. ಮೊದಲನೇ ಎರಡನೇ ಅಲೆಯಲ್ಲಿ ನಾವು ಬಹಳ ಅನುಭವಿಸಿದ್ದೇವೆ. ಎಲ್ಲ ತಿಳಿದು ಯಾವ ಕ್ರಮ ಕೂಡ ತೆಗೆದುಕೊಳ್ಳದೆ ಇರೋದು ಸರಿಯಲ್ಲ. ಹೀಗಾಗಿ ಮೊದಲಿನಿಂದಲೇ ನಿಯಂತ್ರಣ ಮಾಡಬೇಕು ಅಂತ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ತಾವು ನೋಡಿದರೆ ಬೆಂಗಳೂರಿನಲ್ಲಿ 7.8% ಪಾಸಿಟಿವಿಟಿ ಆಗಿದೆ. ಐದಾರು ಜಿಲ್ಲೆಯಲ್ಲಿ ಈಗಾಗಲೇ ಜಾಸ್ತಿ ಆಗ್ತಾಯಿದೆ. ಇದು ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ಮೊದಲು ಬೆಂಗಳೂರು, ತಾವು ನೋಡಿದ್ದೀರಿ ವಿದೇಶಕ್ಕೂ ಭಾರತಕ್ಕೂ ಎಷ್ಟು ವ್ಯತ್ಯಾಸ ಸಮಯ, 2-3 ತಿಂಗಳು. ದೇಶಕ್ಕೆ ಬಂದಾಗ ಮಹಾರಾಷ್ಟ್ರ ಕೇರಳ ಪ್ರಾರಂಭವಾಗ್ತದೆ. ಅದಕ್ಕೂ ನಮ್ಮ ಕರ್ನಾಟಕಕ್ಕೂ ವ್ಯತ್ಯಾಸ ಎಷ್ಟು ಅಂದರೆ 2-3 ವಾರ. ಇದು ಎರಡೂ ಅಲೆಯಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ನಮಗೆಲ್ಲ ತಿಳಿದೂ ಕೂಡ ನಾವು ಯಾವ ಕ್ರಮನೂ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಸರಿಯಾದಂಥದ್ದು ಅಲ್ಲ. ಅದಕ್ಕೇ ನಾವು ಭಾಳ ಪೂರ್ವದಲ್ಲೇ, ಅದು ಬರೋಕ್ಕಿಂತ ಮುಂಚೆನೇ, ಹರಡೋದಕ್ಕಿಂತ ಮುಂಚೆನೇ ಕೆಲವು ಬಿಗಿಯಾದಂಥ ಕ್ರಮಗಳ ಮೂಲಕ ನಿಯಂತ್ರಣ ಪ್ರಾರಂಭದಿಂದಲೇ ಮಾಡುವಂಥದ್ದು ಸರಿಯಾದಂಥ ಕ್ರಮ. ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ.